ಹಲೋ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಎಕ್ಸಾಮ್ ಅಪ್ಡೇಟ್ಸ್. ಸೊ ಇವಾಗ ನೀಟ್ ಕೌನ್ಸಿಲ್ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಇವಾಗ ಮೆಡಿಕಲ್ ಆಗಿರ್ಬೋದು, ಡೆಂಟಲ್ ಆಗಿರ್ಬೋದು, ಮತ್ತು ಆಯುಷ್ ಕೋರ್ಸಿದ್ದು ಕೌನ್ಸಿಲಿಂಗ್ ಆಗಿರ್ಬೋದು. ಸೊ ಸ್ಟೇಟ್ ಕೂಡ ಕೌನ್ಸಿಲಿಂಗ್ ಬಗ್ಗೆ ಇವಾಗ ಬಿಗ್ ಅಪ್ಡೇಟ್ನೂ ಕೂಡ ಆಗಿದೆ. ಅಂದರೆ ನಮ್ಮದು ರಿಜಿಸ್ಟ್ರೇಷನ್, ಈ ಎಲ್ಲ ಕೌನ್ಸಿಲಿಂಗ್ಗೋಸ್ಕರ ರಿಜಿಸ್ಟ್ರೇಷನ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಹಂಗಂತ. ಸೊ ಇಲ್ಲಿ ನಾವು ನೋಡಬೇಕಾದ್ರೆ, ಸೊ ಇಲ್ಲಿ ನಮಗೆ ಡೇಟ್ನು ಕೊಟ್ಟಿರ್ತಾರೆ. ಸೊ 14ನೇ ತಾರೀಕಿಂದ 1 ಗಂಟೆ ನಂತರ ನಾವು ಲಿಂಕ್ನ ಬಿಡ್ತೀವಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿಕ್ಕೆ ಅಂತ ಹೇಳಿದ್ರು. ಬಟ್ ಇನ್ನೂವರೆಗೆ ನಮಗೆ ಲಿಂಕ್ ಬಿಟ್ಟಿಲ್ಲ. ಬಟ್ ಆದಷ್ಟು ಬೇಗನೆ ಈ ಒಂದು ಲಿಂಕ್ನ ಬಿಡ್ಬೋದು. ಸೊ ಇವಾಗ ಯಾರಾದರೂ ಕ್ಯಾಂಡಿಡೇಟ್ ನೀಟ್ ಎಕ್ಸಾಮ್ನ ಬರೆದು ಅವ್ರದ್ದು ಸ್ಕೋರ್ ಚೆನ್ನಾಗಿದ್ದರೆ ಅವರು ಈ ಒಂದು ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಿ ಸೀಟ್ನ ತೊಗೋಬೋದು. ಸೊ ಇವಾಗ ನಮಗೆ 14ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ, ಮತ್ತು ನಿಮಗೆ 19ನೇ ತಾರೀಕಿವರೆಗೆ ಆ ಟೈಮಿಂಗ್ನ ಕೊಟ್ಟಿರ್ತಾರೆ ರಿಜಿಸ್ಟ್ರೇಷನ್ನ ಮಾಡ್ಕೊಳ್ಳೋಕ್ಕೆ. ಸೊ ಹಾಗೆ ನೀನು ಯಾರಾದರೂ ಫೀನ ಪೇ ಮಾಡಿದರೆ 20ನೇ ತಾರೀಕಿವರೆಗೆ ಈ ಎಲ್ಲ ಪ್ರೊಸೆಸ್ನ ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ. ಸೊ ಇವಾಗ ನಾವು ನೀಟ್ ಯುಜಿ ಕೌನ್ಸಿಲಿಂಗ್ ಬಗ್ಗೆ ಹೇಳೋದಾದರೆ, ಸೊ ಇವಾಗ ಮೆಡಿಕಲ್ ಆಗಿರ್ಬೋದು, ಡೆಂಟಲ್ ಆಗಿರ್ಬೋದು, ಮತ್ತು ಆಯುಷ್ ಕೋರ್ಸಸ್ದು ಆಪ್ಷನ್ ಎಂಟ್ರಿ ಆಗಿರ್ಬೋದು. ಸೊ ಇದೆಲ್ಲ ನಮಗೆ ಸ್ಟಾರ್ಟ್ ಆಗೋದು ಸೊ 20ನೇ ತಾರೀಕಿನ ನಂತರ ಯಾವಾಗಾದರೂ ಸ್ಟಾರ್ಟ್ ಆಗ್ಬೋದು. ಸೊ ಇದು ಡಿಪೆಂಡ್ ಇರೋದು KCET ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಮೇಲೆ ಡಿಪೆಂಡ್ ಇರುತ್ತೆ. ಸೊ ಯಾಕಂತ ಹೇಳಿದ್ರೆ ಎರಡೂ ಕೌನ್ಸಿಲಿಂಗಿಂದ ಒಂದೇ ಟೈಮಲ್ಲಿ ಅವರು ಸ್ಟಾರ್ಟ್ ಮಾಡೋಕ್ಕೆ ಆಗಲ್ಲ. ಸೊ ಆಲ್ರೆಡಿ ನಮ್ಮದು KCET ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿದೆ, ಮತ್ತು ಹಾಗೆಯೇ ಈ ಒಂದು ನೀಡ್ ಫಸ್ಟ್ ರೌಂಡ್ ಕೌನ್ಸಿಲಿಂಗ್. ಸೊ KCET ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಮುಗಿಯೋ ಟೈಮಲ್ಲಿ ಅಥವಾ ಕಂಪ್ಲೀಟ್ ಆಗಿ ಮುಗಿದ ನಂತರ ನಮ್ಮದು ನೀಟ್ ಕೌನ್ಸಿಲಿಂಗ್ನ ಸ್ಟಾರ್ಟ್ ಮಾಡ್ತಾರೆ, ಅಂದರೆ ಆಪ್ಷನ್ ಎಂಟರ್ನ ಸ್ಟಾರ್ಟ್ ಮಾಡ್ತಾರೆ. ಬಟ್ ಅದಕ್ಕಿಂತ ಮುಂಚೆ ಇವಾಗ ನಮ್ಮದು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಿರುತ್ತೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡ್ಕೊಳ್ಳೋದಿರುತ್ತೆ, ಮತ್ತು ಈ ಎಲ್ಲ ಪ್ರೊಸೆಸ್ನ ಕಂಪ್ಲೀಟ್ ಮಾಡ್ಕೋಬೇಕು. ಅಂದರೆ ಮತ್ತು ಹಾಗೆಯೇ ಇದ್ರ ಜೊತೆಗೆ ವೆರಿಫಿಕೇಷನ್ ಸ್ಲಿಪ್ ಕೂಡ ನೀವು ಡೌನ್ಲೋಡ್ ಮಾಡ್ಕೊಳ್ಳೋದಿರುತ್ತೆ. ಸೊ ಇದಕ್ಕೂ ಕೂಡ ನಿಮಗೆ ಸಪ್ರೇಟಾಗಿ ವೆರಿಫಿಕೇಷನ್ ಸ್ಲಿಪ್ ಇರುತ್ತೆ. ಮತ್ತು ಹಾಗೆಯೇ ಇವಾಗ ಯಾರಾದರೂ ಕ್ಯಾಂಡಿಡೇಟ್ KCET ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡಿಸ್ಕೊಂಡಿದ್ದಾರೆ, ಅವರು ಇನ್ನೊಮ್ಮೆ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಬಟ್ ಯಾರಾದರೂ ಕ್ಯಾಂಡಿಡೇಟ್ ಲಿಂಗ್ವಿಸ್ಟಿಕ್ ಮೈನಾರಿಟಿ, ರಿಲಿಜಿಯಸ್ ಮೈನಾರಿಟಿ ಅಥವಾ NRI ವಾರ್ಡಲ್ಲಿ ರಿಸರ್ವೇಷನ್ನ ಕ್ಲೇಮ್ ಮಾಡ್ತಿದ್ರೆ ಅಥವಾ ಅವರು ಸೇಂಟ್ ಜಾನ್ಸ್ ಕಾಲೇಜಲ್ಲಿ ಅಡ್ಮಿಷನ್ ತೊಗೋಬೇಕಂತ ಅಂದ್ಕೊಂಡಿದ್ರೆ ಅವರಷ್ಟೇ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು. ಬಟ್ ಆಲ್ರೆಡಿ KCET ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ಕೊಂಡಿದ್ದ ಕ್ಯಾಂಡಿಡೇಟ್ನ ಡೈರೆಕ್ಟಾಗಿ ವೆರಿಫಿಕೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡ್ಕೋಬಹುದು. ಸೊ ಇವನು ಇಷ್ಟೇ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ, ಮತ್ತು ಹಾಗೆಯೇ ಈ ಒಂದು ಕ್ವಶನ್ ಸ್ಟಾರ್ಟ್ ಆದಾಗ ನಾವು ಡೀಟೇಲಾಗಿ ಒನ್ ಬೈ ಒನ್ ಪ್ರೊಸೆಸ್ನ ಡಿಸ್ಕಸ್ ಮಾಡೋಣಂತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಸೀ ನೆಕ್ಸ್ಟ್. ಟೇಕ್ ಕೇರ್.